ಯಡಿಯೂರಪ್ಪರ ನಾಯಕ ಯಡಿಯೂರಪ್ಪರ ಬಳಿಕ ಲಿಂಗಾಯತ ನಾಯಕತ್ವ ಬೆಳೆಸಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ನಿಮ್ಮನ್ನ ಡಿಸಿಎಂ ಮಾಡಲಾಯಿತು ಅನ್ನುವಂಥ ರಾಜಕೀಯ ಚರ್ಚೆಗಳಿವೆ. ಈಗ ನೀವು ಪಾರ್ಟಿ ಬಿಟ್ಟು ಹೊರಗಡೆ ಬಂದ್ರಿ, ಅಂತ ಸನ್ನಿವೇಶಕ್ಕೆ ಏನು ಕಾರಣ? ಈಗ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವು ಜರ್ನಲಿಸ್ಟು, ನಿಮಗೆ ಸಾಕಷ್ಟು ಜನರನ್ನ ಪ್ರತಿಕ್ರಿಯೆಗಳನ್ನ, ಬಹಳಷ್ಟು ಜನರ ಆಗು ಹೋಗುಗಳನ್ನ, ರಾಜ್ಯದ ಎಲ್ಲ ಚಿತ್ರಣವೂ ಕೂಡ ನಿಮ್ಮಲ್ಲಿರುತ್ತೆ. ಒಬ್ಬ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಉಪಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ನನಗೆ ಹೇಳಲಾರ್ದೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಉಪಮುಖ್ಯಮಂತ್ರಿಯನ್ನು ಯಾಕೆ ಹೇಳಲಾರ್ದೇನ ತೆಗೆದ್ರು? ನಿಮ್ಮ ಪ್ರೊಜೆಕ್ಟ್ ಅದಾಗಿದ್ದರೆ ಮಧ್ಯದಲ್ಲೇ ಯಾಕೆ ನಿಲ್ಲಿಸಿದ ಪ್ರೊಜೆಕ್ಟು? ನಾನು ಅಸಮರ್ಥನ, ಯೋಗ್ಯರಹಿತ ವ್ಯಕ್ತಿನ, ಏನು ಅದು ಹೇಳದಾರ್ದೆ ಯಾಕೆ ತೆಗೆದ್ರಿ ಅಂತ? ಏನು ಕಳ್ಳತನ ಮಾಡಿದ್ಯಾ, ಭ್ರಷ್ಟಾಚಾರ ಮಾಡಿದ್ಯಾ, ಏನಾದ್ರ ಹಲ್ಕಟಗಿರಿ ಮಾಡಿದ್ನಾ, ಏನ್ ಮಾಡಿದ್ ನಾನು? ಯಾಕೆ ತೆಗೆದ್ರು ಹೇಳ್ಕೇಳಾರ್ದು ಯಾಕೆ ತೆಗೆದ್ರು? ಸುಮ್ಮನೆ ನುಮ್ಕೊಂಡಿದ್ದೀನಿ, ಮರ್ಯಾದೆ ಇರಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಕಾರಣ ತಗೊಂಡು ಏನ್ ಮಾಡೋಣ? ಯಾಕೆ ಈಗ ಅವ್ರನ್ನ ಯಾಕೆ ನೂಸ್ಬೇಕು? ನೋಡಿ, ಒಂದು ಧರ್ಮ ಇದೆ, ಕೆಡಕನ್ನ ಬಯಸಿದವರಿಗೆ ಒಳ್ಳೇದನ್ನ ಬಯಸಬೇಕು, ಅವಾಗ ಭಗವಂತ ಮೆಸ್ತಾನೋ ಅಂತ. ಯಾರು ಕೆಡಕ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಲಿ, ನನ್ನನ್ನು ಭಗವಂತ ಮೆಸ್ತಾರೆ. ಇನ್ನು ದೊಡ್ಡ ಪದವಿ ಕೊಡಬೇಕಂತ ಇತ್ತೇನೆ, ಇನ್ನೂ ದೊಡ್ಡ ಪದವಿ ಕೊಡಬೇಕಂತ ಅವ್ರ ಮನಸ್ಸಿನಲ್ಲಿ? ಹೌದು, ಪ್ರಧಾನಮಂತ್ರಿ ಮಾಡ್ಬೇಕಂತ ಇತ್ತು, ಅದು ಅವಕಾಶ ಅವ್ರಿಗೆ ಸಿಕ್ಕಿಲ್ಲ. ಬೊಂಬೆಯವರಾಗಬೇಕು ಅಂತ ಹೇಳಿದ್ರಲ್ಲ, ಬೊಂಬೆಯವರಾಗಬೇಕು ಅಂತ ನಾನು ಈಗಲ್ಲ, ಮೋದಿ ಅವರದ್ದು ರಿಟೈರ್ಮೆಂಟ್ ತಗೋತಾರಲ್ಲ ಅವಾಗ ಇವ್ರ ನಂಬರ್ ಬರುತ್ತೆ.